प्रिय विद्यार्थिगळे इंदु नावु नेर सामान्य स्पर्शकवन्न रचिसुवंतह विधानवन्न तिळिदुकोळ्ळोण मोदलिगे प्रश्नेयन्न नोडोण प्रश्ने ई रीतियागिदे वृत्तकेंद्रगळ अंतर 10 सेंटीमीटर इरुवंते 5 सेंटीमीटर मत्तु 2 सेंटीमीटर त्रिज्यगळुळ्ळ एरडु वृत्तगळिगे नेर सामान्य स्पर्शकगळन्नु एळेयिरि विद्यार्थिगळे दत्त समस्येयल्लि एरडु वृत्तगळ केंद्रगळ नडुविन अंतरवन्नु कोडलागिदे अदु 10 सेंटीमीटर इदे मत्तु ಒಂದು ದೊಡ್ಡ ವೃತ್ತ ಇದೆ ಅದರ ತ್ರಿಜ್ಯ 5 ಸೆಂಟಿಮೀಟರ್ ಇದೆ ಇನ್ನೊಂದು ಚಿಕ್ಕ ವೃತ್ತ ಇದೆ ಅದರ ತ್ರಿಜ್ಯ 2 ಸೆಂಟಿಮೀಟರ್ ಇದೆ ಹಾಗಾದರೆ ನಾವು ಮೊಟ್ಟ ಮೊದಲಿಗೆ ವೃತ್ತ ಕೇಂದ್ರಗಳ ನಡುವಿನ ಅಂತರ ಅದನ್ನ d ಅಂತ ಸೂಚಿಸಲಾಗುತ್ತೆ ಅದು 10 ಸೆಂಟಿಮೀಟರ್ ಇದೆ ಅದರಿಂದ ಮೊದಲಿಗೆ 10 ಸೆಂಟಿಮೀಟರ್ ಒಂದು ರೇಖಾಖಂಡ ಎ ಬಿ ಅನ್ನ ಎಳೆದುಕೊಳ್ಳೋಣ ನಂತರ ಸಮಸ್ಯೆಯಲ್ಲಿ ಕೊಟ್ಟಿರುವಂತೆ ಒಂದು ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಇದೆ ಅದನ್ನ ನಾವು C1 ವೃತ್ತ ಅಂತ ಕರೆಯೋಣ ಅದನ್ನ A ಅನ್ನ ಕೇಂದ್ರವಾಗಿರಿಸಿಕೊಂಡು ಕೈವಾರದ ಸಹಾಯದಿಂದ 5 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಎ ಕೇಂದ್ರದಲ್ಲಿ ಒಂದು ವೃತ್ತವನ್ನು ಎಳೆಯೋಣ ಆ ವೃತ್ತ C1 ವೃತ್ತ ಆಗಿರುತ್ತೆ ಅದರ ತ್ರಿಜ್ಯ 5 ಸೆಂಟಿಮೀಟರ್ ಇರುತ್ತೆ ಅದೇ ತರನಾಗಿ ಇನ್ನೊಂದು ವೃತ್ತದ ತ್ರಿಜ್ಯವನ್ನು ಕೂಡ ಕೊಡಲಾಗಿದೆ ಅದರ ತ್ರಿಜ್ಯ ಏನಿದೆ ಅಂತ ಹೇಳಿದ್ರೆ 2 ಸೆಂಟಿಮೀಟರ್ ಇದೆ ಕೈವಾರ ಸಹಾಯದಿಂದ 2 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಳ್ಳೋಣ ತೆಗೆದುಕೊಂಡು ಬಿಯನ್ನ ಕೇಂದ್ರವಾಗಿ ಇಟ್ಟುಕೊಂಡು C2 ವೃತ್ತ ಅದು ಸ್ಮಾಲ್ ಆರ್ ಆಗಿರುತ್ತೆ ಯಾಕಂದ್ರೆ ತ್ರಿಜ್ಯ ಕಡಿಮೆ ಇದೆ ಹೆಚ್ಚಿದ್ರೆ ಅದನ್ನ ಕ್ಯಾಪಿಟಲ್ ಆರ್ ಅಂತ ತೆಗೆದುಕೊಳ್ಳಬೇಕು ಕಡಿಮೆ ಇದ್ದಾಗ ಅದನ್ನ ಸ್ಮಾಲ್ ಆರ್ ಅಂತ ತೆಗೆದುಕೊಂಡು 2 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಬಿಯನ್ನ ಕೇಂದ್ರವಾಗಿ ಇರಿಸಿಕೊಂಡು ಇನ್ನೊಂದು ವೃತ್ತವನ್ನ ಎಳೆಯೋಣ ಅದನ್ನ C2 ಅಂತ ಕರೆಯೋಣ ವಿದ್ಯಾರ್ಥಿಗಳ ನಂತರ ನೇರ ಸಾಮಾನ್ಯ ಸ್ಪರ್ಶಕವನ್ನು ರಚಿಸುವಾಗ ನಾವು ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಅನ್ನು ಮಾಡ್ಕೊಳ್ಳಲಾಗುತ್ತೆ ಅಂದ್ರೆ ಸಿತಿ ವೃತ್ತದ ತ್ರಿಜ್ಯವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗುತ್ತೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ವೃತ್ತದ ತ್ರಿಜ್ಯದಲ್ಲಿ ಚಿಕ್ಕ ವೃತ್ತದ ತ್ರಿಜ್ಯವನ್ನು ಕಳೆಯಬೇಕು ನೆನಪಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳು ಸಿತಿ ವೃತ್ತವನ್ನು ಕಂಡುಹಿಡಿಯಲಿಕ್ಕೆ ಏನು ಮಾಡ್ತೀವಿ ನಾವು ನೇರ ಸಾಮಾನ್ಯ ಸ್ಪರ್ಶಕ ರಚಿಸುವಾಗ ಅಂತ ಹೇಳಿದ್ರೆ ಕ್ಯಾಪಿಟಲ್ ಆರ್ ಮೈನಸ್ ಸ್ಮಾಲ್ ಆರ್ ಮಾಡ್ತೇವೆ ಅದಕ್ಕಾಗಿ 5 ಮೈನಸ್ 2 ಸೆಂಟಿಮೀಟರ್ ಬರುತ್ತೆ ಅಂತ ಹೇಳಿದ್ರೆ ಅದು 3 ಸೆಂಟಿಮೀಟರ್ ಬರುತ್ತೆ ಅದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಎ ಅನ್ನು ಕೇಂದ್ರವಾಗಿರಿಸಿಕೊಂಡು ಅದನ್ನ ಎಳೆಯಬೇಕು ಎ ಅನ್ನು ಕೇಂದ್ರವಾಗಿರಿಸಿಕೊಂಡು ಅದನ್ನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ C3 ಅಂತ ಅದನ್ನ ಹೆಸರಿಸಬೇಕು ನಂತರ ವಿದ್ಯಾರ್ಥಿಗಳೇ ನೀವು ಹಿಂದಿನ ತರಗತಿಗಳಲ್ಲಿ ಕಲ್ತಿರುವಂತೆ ಯಾವುದೇ ಒಂದು ರೇಖಾಖಂಡವನ್ನು ಅರ್ಧ ಮಾಡುವುದು ಅಥವಾ ಯಾವುದೇ ಒಂದು ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ರಚಿಸುವಂತಹ ವಿಧಾನ ನಿಮಗೆ ತಿಳಿದಿರುವಂಥದ್ದು ಅದಕ್ಕೆ ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಎ ಬಿಯನ್ನು ಅರ್ಧಿಸಬೇಕು ಅಥವಾ ಎ ಬಿಗೆ ಲಂಬಾರ್ಧಕವನ್ನು ಎಳಿಬೇಕು ಅಂತ ಹೇಳಿದ್ರೆ ಎ ಬಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಎ ಬಿಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ಉದಾಹರಣೆಗೆ ಎ ಬಿ 10 ಸೆಂಟಿಮೀಟರ್ ಇದೆ ನೀವು ಅರ್ಧಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ 5 ಸೆಂಟಿಮೀಟರ್ಗಿಂತ ಹೆಚ್ಚು 6 7 8 9 ಈ ರೀತಿ ತೆಗೆದುಕೊಳ್ಬೋದು ತೆಗೆದುಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಎಯನ್ನು ಕೇಂದ್ರವಾಗಿರಿಸಿಕೊಂಡು ಮೇಲ್ಗಡೆ ಒಂದು ಕಂಸ ಎಳಿಬೇಕು ಅದೇ ರೀತಿ ಕೆಳಗಡೆಗೂ ಕೂಡ ಒಂದು ಕಂಸ ಎಳಿಬೇಕು ಅದೇ ತ್ರಿಜ್ಯವನ್ನು ತೆಗೆದುಕೊಂಡು ಬಿಯನ್ನು ಕೇಂದ್ರವಾಗಿರಿಸಿಕೊಂಡು ಎರಡೂ ಕಂಸಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಕತ್ತರಿಸ್ಬೇಕು ಕತ್ತರಿಸಿದಾಗ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಎ ಬಿಯ ಮಧ್ಯಬಿಂದು ಸಿಗುತ್ತೆ
ए बी या मध्यबिंदु सिगुत्ते अदन्न अंत ना सेरिसबेकु ई रीति आ रेखेयन्न सेरिसिदाग नमगे ए बी या मध्यबिंदु सिगुत्ते नंतर ईग इन्नोंदु वृत्तवन्न इल्ले एळिबेकागुत्ते ಅದು ಸಿ ಫೋರ್ ವೃತ್ತ ಆಗಿರುತ್ತೆ ಅದನ್ನು ಎಳಿಲಿಕ್ಕಾಗಿ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ ಎ ಎಂ ಎ ಎಂ ಅಥವಾ ಎಂ ಬಿ ಎಷ್ಟಿದೆಯಲ್ಲ ಅಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಎಂ ಅನ್ನು ಕೇಂದ್ರವಾಗಿರಿಸಿಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ವೃತ್ತವನ್ನು ಎಳೆದಾಗ ಅದು ಎ ಮತ್ತು ಬಿಗಳ ಮುಖಾಂತರ ಹಾದೋಗುತ್ತೆ ಈ ರೀತಿ ಎಳೆದಾದಮೇಲೆ ನಂತರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಎ ಮತ್ ಸಿ ಫೋರ್ ವೃತ್ತ ಮತ್ತು ಸಿ ತ್ರೀ ವೃತ್ತಗಳು ಸಿ ಫೋರ್ ಮತ್ತು ಸಿ ತ್ರೀ ವೃತ್ತಗಳು ಎಲ್ಲೇ ಛೇದಿಸಿದಾವೆ ಆ ಎರಡು ಬಿಂದುಗಳನ್ನು ಗುರುತಿಸಬೇಕಾಗತ್ತೆ ಇಲ್ಲೇ ಒಂದು ಬಿಂದು ಇದೆ ಇ ಇಲ್ಲೇ ಇನ್ನೊಂದು ಬಿಂದು ಇದೆ ಎಫ್ ಅವುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ವೃತ್ತ ಕೇಂದ್ರ ಎ ಜೊತೆಗೆ ಸೇರಿಸಬೇಕು ಅಂದರೆ ಎ ಇಯನ್ನು ಸೇರಿಸಬೇಕು ಮತ್ತು ಎ ಎಫ್ಗಳನ್ನು ಸೇರಿಸಬೇಕು ಅವುಗಳನ್ನು ಮುಂದೆ ಸಿ ಒನ್ ವೃತ್ತದವರೆಗೆ ಏನು ಮಾಡಬೇಕು ಅಂದರೆ ರುದ್ದಿಸಬೇಕು ಈ ರೀತಿಯಾಗಿ ಎ ಇಯನ್ನು ಸೇರಿಸಿ ಅದನ್ನು ಜಿವರೆಗೆ ರುದ್ದಿಸಬೇಕು ಅದೇ ರೀತಿ ಎ ಎಫ್ ಅನ್ನು ಸೇರಿಸಿಕೊಂಡು ಅದನ್ನು ಹೆಚ್ಚುವರೆಗೆ ರುದ್ದಿಸಬೇಕು ನಂತರ ಈ ಇ ಬಿಂದು ಮತ್ತು ಎಫ್ ಬಿಂದುಗಳನ್ನು ಈ ಬಿಯೊಂದಿಗೆ ಸೇರಿಸಬೇಕು ಇ ಬಿ ಸೇರಿಸಬೇಕು ಮತ್ತು ಎಫ್ ಬಿ ಸೇರಿಸಬೇಕು ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು ಈ ಬಿ ಇ ಮತ್ತು ಬಿ ಎಫ್ಗಳು ಏನಿದ್ದಾವೆ ಅಂತ ಹೇಳಿದ್ರಂದರೆ ಈ ಚಿಕ್ಕ ವೃತ್ತ ಇದೆಯಲ್ಲ ಸಿ ತ್ರೀ ವೃತ್ತ ಇದೆಯಲ್ಲ ಈ ಸಿ ತ್ರೀ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳಾಗಿವೆ ನೀವು ಪ್ರಮೇಯದಲ್ಲಿ ಕಲ್ತಿರ್ತೀರಿ ಯಾವುದೇ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ಸಮನಾಗಿರ್ತವೆ ಅಂಥೇಳಿ ಆದ ಕಾರಣ ಬಿ ಇ ಮತ್ತು ಬಿ ಎಫ್ಗಳು ಸಮ ಇರ್ತವೆ ಹೌದಲ್ವಾ ಆದ್ದರಿಂದ ಮುಂದೆ ನಾವು ಏನು ಮಾಡ್ತೀವಿ ಅಂತ ಹೇಳಿದಂದರೆ ಬಿ ಇ ಅಥವಾ ಬಿ ಎಫ್ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಳ್ತೀವಿ ತೆಗೆದುಕೊಂಡು ಏನು ಮಾಡಬೇಕು ಅಂತ ಹೇಳಿದಂದರೆ ಆ ತ್ರಿಜ್ಯವನ್ನು ತೆಗೆದುಕೊಂಡು ಜಿಯನ್ನು ಕೇಂದ್ರವಾಗಿರಿಸಿಕೊಂಡು ಅಂದರೆ ಜಿ ಬಿಂದುವಿನ ಮೇಲೆ ನಿಮ್ಮ ಕೈವಾರವನ್ನು ಇಟ್ಟು ನಾವು ಈ ಚಿಕ್ಕ ವೃತ್ತ ಸಿ ಟು ವೃತ್ತವನ್ನು ಕತ್ತರಿಸ್ತೇವೆ ಕತ್ತರಿಸಿದಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಐ ಬಿಂದುವಲ್ಲಿ ಛೇದಿಸುತ್ತೆ ಅದೇ ರೀತಿಯಾಗಿ ಹೆಚ್ ಬಿಂದುವಿನ ಮೇಲೆ ಅದೇ ತ್ರಿಜ್ಯವನ್ನು ತೆಗೆದುಕೊಂಡು ಹೆಚ್ ಬಿಂದುವಿನ ಮೇಲೆ ಇಟ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಈ ಸಿ ಟು ವೃತ್ತವನ್ನು ಕತ್ತರಿಸಿದಾಗ ಅದು ಜೆ ಬಿಂದುವಿನಲ್ಲಿ ಕತ್ತರಿಸುತ್ತೆ ಛೇದಿಸುತ್ತೆ ಈಗೇನು ಮಾಡಬೇಕು ಅಂತ ಹೇಳಿದ್ರೆ ಈ ತ್ರಿಜ್ಯಗಳನ್ನು ಸೇರಿಸಬೇಕು ಯಾವ ತ್ರಿಜ್ಯಗಳನ್ನು ಅಂತ ಹೇಳಿದ್ರೆ ಬಿ ಮತ್ತು ಐ ಅದೇ ರೀತಿ ಬಿ ಮತ್ತು ಜೆಗಳನ್ನು ಸೇರಿಸಬೇಕು ನೋಡಿ ವಿದ್ಯಾರ್ಥಿಗಳೇ ಈ ರೀತಿ ಬಿ ಐ ಸೇರಿಸಲಾಗಿದೆ ಮತ್ತು ಬಿ ಜೆ ಕೂಡ ಸೇರಿಸಲಾಗಿದೆ ಕೊನೆಯ ಹಂತ ಈಗ ನಾವು ಸ್ಪರ್ಶಕಗಳನ್ನು ಎಳಿತೀವಿ ಸ್ಪರ್ಶಕಗಳು ಯಾವುವು ಅಂತ ಹೇಳಿದ್ರೆ ಜಿಯಿಂದ ಐಯನ್ನು ಸೇರಿಸಬೇಕು ಜಿಯಿಂದ ಐಯನ್ನು ಸೇರಿಸಬೇಕು ಅದೇ ರೀತಿಯಾಗಿ ಹೆಚ್ ಇಂದ ಜೆಯನ್ನು ಕೂಡ ಸೇರಿಸಬೇಕು ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳು ಏನು ಅಂತ ಹೇಳಿದ್ರೆ ಜಿಯಿಂದ ಐಯನ್ನು ಸೇರಿಸಿದ್ದೀವಿ ಇದು ಸಿ ಒನ್ ಮತ್ತು ಸಿ ಟು ವೃತ್ತಗಳಿಗೆ ನೇರ ಸಾಮಾನ್ಯ ಸ್ಪರ್ಶಕ ನಮಗೆ ಗೊತ್ತಿರುವ ಹಾಗೆ ನೇರ ಸಾಮಾನ್ಯ ಸ್ಪರ್ಶಕ ಅಂತ ಹೇಳಿದ್ರೆ ವೃತ್ತ ಕೇಂದ್ರಗಳು ಸ್ಪರ್ಶಕದ ಒಂದೇ ಪಾರ್ಶ್ವದಲ್ಲಿರ್ತವೆ ಇದು ಜಿ ಆಗಿದೆ ಇದರ ಒಂದೇ ಪಾರ್ಶ್ವದಲ್ಲಿ ಎ ಮತ್ತು ಬಿ ಕೇಂದ್ರಗಳು ಇದ್ದಾವೆ ಅದೇ ರೀತಿ ಹೆಚ್ ಜೆ ಕೂಡ ಈ ಎರಡು ವೃತ್ತಗಳಿಗೆ ನೇರ ಸಾಮಾನ್ಯ ಸ್ಪರ್ಶಕವಾಗಿದೆ ಅದು ಆದ್ದರಿಂದ ಇಲ್ಲೇ ನಾವು ನೋಡಿದಾಗೆ ನೇರ ಸಾಮಾನ್ಯ ಸ್ಪರ್ಶಕಗಳು ಯಾವುವು ಅಂತ ಹೇಳಿದ್ರೆ ಜಿ ಐ ಮತ್ತು ಹೆಚ್ ಜೆಗಳು ಈ ಪ್ರಶ್ನೆ ಎಸ್ ಎಸ್ ಎಲ್ ಸಿಯ ವಾರ್ಷಿಕ ಪರೀಕ್ಷೆಯಲ್ಲಿ 4 ಅಂಕಗಳಿಗೆ ಅತಿ ಸಂಭಾವ್ಯ ಪ್ರಶ್ನೆವಾಗಿರೋದ್ರಿಂದ ವಿದ್ಯಾರ್ಥಿಗಳು ಇದನ್ನು ರೂಢಿ ಮಾಡಿಕೊಂಡು ಕರಗತ ಮಾಡಿಕೊಂಡ್ರೆ ಖಂಡಿತವಾಗಿಯೂ 4 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು